ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ರಿ ಡೈರೀಸ್. ನಾನು ಶಿಲ್ಪ. ನಾಳೆ ದೀಕ್ಷುದು ಬರ್ತ್ಡೇ ಇದೆ, ಹಾಗಾಗಿ ನಾವು ಅವನಿಗೆ ಸ್ವಲ್ಪ ಬಟ್ಟೆ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಹೋಗಿದ್ದು ಸ್ಟೈಲ್ ಯೂನಿಯನ್ನು, ಇದು ವಿಜಯನಗರ ಫಸ್ಟ್ ಸ್ಟೇಜಲ್ಲಿ ಇದೆ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಸ್ವಲ್ಪ ಡೌನಲ್ಲಿ. ಚೆನ್ನಾಗಿರುತ್ತೆ ಇಲ್ಲಿ ಕಲೆಕ್ಷನ್ಸು, ತುಂಬ ಕಾಸ್ಟ್ಲಿನೂ ಇರಲ್ಲ, ರೀಸನಬಲ್ ಪ್ರೈಸು, ಅಂದರೆ ಕ್ವಾಲಿಟಿಗೆ ತಕ್ಕ ಹಾಗೆ ಅದರ ರೇಟ್ ಇರುತ್ತೆ. ಸೊ ಅಲ್ಲಿ ನೋಡಿದ್ವಿ, ನಮಗೆ ಯಾಕಷ್ಟು ಕಲೆಕ್ಷನ್ಸು ಇಷ್ಟ ಆಗಲಿಲ್ಲ, ಸೊ ಬೇಡ ಅಂತ ಅಂದ್ಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ಯೋಚನೆ ಮಾಡ್ತಾ ನಿಂತಿದ್ವಿ. ಸೊ ಇವನು ನೋಡಿ ಹೇಗೆ ಆಡ್ತಿದ್ದ ಅಂತ ಅಂದ್ಬಿಟ್ಟು, ಇವನ್ನ ಹೊರಗಡೆ ಕರ್ಕೊಂಡೋದ್ರೆ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ. ನಾವು ಒಂದು ಕಡೆ ಇದ್ದರೆ ಇವನೇ ಎಲ್ಲೋ ಹೋಗಿರ್ತಾನೆ, ಇಲ್ಲ ಲಿಫ್ಟಲ್ಲಿ ಹೋಗ್ತಾನೆ, ಹಾಗೆ ಒಂದು ಕಡೆ ನಿಲ್ಸೋಕ್ಕಾಗಿಲ್ಲ ಅವನನ್ನು. ಸೊ ಬೇಡ ಅಂತ ಇಲ್ಲಿಂದ ಹೊರಟ್ವಿ ಈಗ. ಸೊ ಇದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ನೀವು ನೋಡ್ತಾ ಇರೋದು ಮೈಸೂರು ವಿಜಯನಗರದಲ್ಲಿರೋದು. ಇಲ್ಲಿಂದ ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತೊಗೊಂಡ್ರೆ ಇಲ್ಲಿ ಮ್ಯಾಕ್ಸ್ ಶೋರೂಮ್ ಇದೆ. ಸೊ ಮ್ಯಾಕ್ಸಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ನೋಡಿ, ಹಿಂಗೇ ನಮ್ಮನ್ನು ಬಿಟ್ಟು ಒಬ್ಬನೇ ಹೋಗ್ತಾ ಇರ್ತಾನೆ ಅವನು, ನಾವು ಬರ್ತಿದ್ದೀವಾ, ನಾವು ಇದ್ದೀವಾ ಇಲ್ವಾ ಅಂತ ನೋಡೋದೇ ಇಲ್ಲ ಹಾಗೆ. ಸೊ ಇಲ್ಲಿ ನೋಡಿದ್ವಿ, ಇಲ್ಲೆಲ್ಲ ಸ್ವಲ್ಪ ಟೀ ಶರ್ಟ್ಸ್ಗಳು ಇತ್ತು ಅಷ್ಟೇ, ಫ್ಲೋರಲ್ ಪ್ರಿಂಟದೆಲ್ಲ ಶರ್ಟ್ಗಳು ಕಡಿಮೆ ಕಲೆಕ್ಷನ್ ಇತ್ತು. ಸರಿ, ಅದರಲ್ಲೇ ಒಂದು ಸೆಲೆಕ್ಟ್ ಮಾಡೋಣ ಅಂತ ನಾನು ಮಾಡಿಕೊಂಡೆ, ಯಾಕಂದರೆ ಈ ಕಲರ್ ಶರ್ಟ್ ಅವನ ಹತ್ರ ಇರಲಿಲ್ಲ. ಇವಾಗೆಲ್ಲ ಟ್ರೆಂಡಿಂಗ್ ಕೂಡ ಇದೆ ಅಲ್ವಾ ಅಂತ ಅಂದ್ಬಿಟ್ಟು ಫೈನಲೈಸ್ ಆಯಿತು. ಸೊ ಇದನ್ನು ತೊಗೊಂಡ್ಮೇಲೆ ನಾವೀಗ ರಿಟರ್ನ್ ಹೋಗ್ತಾ ಇದ್ದೀವಿ. ಇದು ನಮ್ಮ ಏರಿಯಾ, ಮೈಸೂರಲ್ಲಂತೂ ಸ್ಟ್ರೀಟ್ ಫುಡ್ಡು ತುಂಬಾ ಜಾಸ್ತಿ. ಹಾಗೆಯೇ ತೊಗೊಂಡು ಬಂದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅವ್ನ ಬರ್ಡೇ ದಿನ, ಅವನಿಗೆ ಸರ್ಪ್ರೈಸ್ ಇದು. ಹ್ಯಾಪಿ ಬರ್ತ್ಡೇ ಟು ಯು. ಅದು ಯಾರೋ ಒಬ್ಬರು ಬಟ್ಟೆನೇ ಬೇಡ ಬೇಡ ಅಂತಿದ್ರಿ, ಕೊಟ್ಟಮೇಲೆ ಸಣ್ಣದಾಗಿ ಒಂದು ನಗು ಕಾಣುತ್ತಿದೆ. ಓಪನ್ ಮಾಡಿ ನೋಡು. ಬೀಳತ್ತೆ ಶರ್ಟ್ ಸಪ್ರೇಟ್ ಇದೆ. ಶರ್ಟ್ ನೋಡೋ, ನಂದೇ ಸೆಲೆಕ್ಷನ್. ಹೋದ ತಕ್ಷಣ ಎತ್ಕೊಂಡಿದ್ದೆ ಇದು ಫಸ್ಟ್ ಶರ್ಟ್. ಚೆನ್ನಾಗಿಲ್ವಾ? ಹಾಂ, ಚೆನ್ನಾಗಿದೆಯಾ? ಹೌ ಇಸ್ ಇಟ್? ಕೆಟ್ಟದಾಗ ಹೇಳ್ತೀಯಲ್ಲ, ಇಲ್ಲಿ ನೋಡ್ಕೊಂಡು ನಗಾಡ್ತಾ ಹೇಳು ಅಲ್ಲ. ಹುಟ್ಟಿದ ದಿನ ಈ ಥರ ಬರೀ ಬೆತ್ತಲೆ ಇರ್ತೀವಿ ಅಂತ ಇವನು ಇವತ್ತು ಹಂಗೆ ಇದೆಯಲ್ಲ. ಅದು ಒಳಗಡೆಗೆ ಹಾಕೋ, ವೈಟ್ ಶರ್ಟ್ ಹಾಕೋ, ಆಮೇಲೆ ಅದ್ರ ಮೇಲೆ ಅದು ಗ್ರೀನ್ ಹಾಕೋ. ಹಾಂ, ಇದೇ ಹಾಕೊಂಡು ಹೋಗು. ಸರಿ, ರೆಡಿಯಾಗಿ ಬೇಗ. ನಮ್ಮ ವಿದ್ವತ್ ಅವರು ರೆಡಿಯಾಗಿ ತಿಂಡಿ ತಿಂತಿದ್ದಾರೆ. ತಿನ್ನೋಚು ಬೇಗ, ಟೈಮ್ ಆಯ್ತಲ್ಲ ನೋಡು. 8:25. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು? ಏಕೆ? ಹಾಂ, ಹೌದೌದು, ಥ್ಯಾಂಕ್ ಯು ಸೋ ಮಚ್. ಪೂಜೆಗೆಲ್ಲ ನಾನಿಲ್ಲಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ದೀಕ್ಷು ಪೂಜೆ ಮಾಡಿ ತಿಂಡಿ ತಿಂದು ಹೊರಡಬೇಕು. ಬೆಳಗ್ಗೆನೇ ನಾವು ದೇವಸ್ಥಾನಕ್ಕೆ ಹೋಗಿಲ್ಲ, ಯಾಕಂದರೆ ಎಲ್ರಿಗೂ ಬಾಕ್ಸ್ ಎಲ್ಲ ಹಾಕಿ ತಿಂಡಿ ಎಲ್ಲ ಮಾಡಿ ಹೋಗೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ನಮ್ಮ ಮನೆಯವರು ಕೂಡ ಇವತ್ತು ಬೇಗ ಬರ್ತೀನಿ ಅಂತ ಹೇಳಿದರು. ಹಾಗೆಯೇ ದೀಕ್ಷೆಗೆ ಪಲಾವ್ ಅಂದರೆ ತುಂಬ ಇಷ್ಟ, ಸೊ ಅದನ್ನೇ ಮಾಡಿದ್ದೆ ಇವತ್ತು. ಅವರೆಕಾಳು ಹಾಕಿ ಪಲಾವ್ ಮಾಡಿಬಿಟ್ಟು ಮತ್ತೆ ಮಧ್ಯಾಹ್ನ ಅವರು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹೋಳಿಗೆ ಮಾಡ್ತಿದ್ದೀನಿ. ಅವನಿಗೇನು ಇಷ್ಟ ಆಗಲ್ಲ ಹೋಳಿಗೆ, ಮತ್ತು ಯಾವುದೇ ಸ್ವೀಟ್ಸ್ ಅವನು ಇಷ್ಟಪಡಲ್ಲ. ಬಟ್ ಮಾಡಬೇಕಲ್ವಾ ಏನಾದರೂ ಒಂದು ಸ್ವೀಟ್ ಅಂತ ಹೋಳಿಗೆನೆ ಮಾಡಿದ್ವಿ. ಹೋಳಿಗೆ ಮತ್ತು ತುಪ್ಪದಲ್ಲಿ ಹತ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಒಬ್ಬಟ್ಟು ಮಾಡಿ, ಒಬ್ಬಟ್ಟು ಸಾರು ಎಲ್ಲ ಮಾಡಿ ಕೆಲಸ ಮುಗಿಸೋ ಅಷ್ಟರಲ್ಲಿ ಸ್ಕೂಲಿಂದ ಫಸ್ಟು ಅಚ್ಚು ಬಂದ, ಆಮೇಲೆ ದೀಕ್ಷೆ ಕೂಡ ಬಂದಿದ್ದೆ. ಮಳೆ ತುಂಬ ಇತ್ತು ಇವತ್ತು, ಸೊ ಮಳೆ ಇದ್ದಿದ್ದರಿಂದ ನಾವು ಸಂಜೆ ದೇವಸ್ಥಾನಕ್ಕೆ ಅಂತ ಹೊರಟಿದ್ದೀವಿ. ಸೊ ನಾನು ಹೀಗೆ ರೆಡಿ ಆಗಿದ್ದೆ, ನಮ್ಮ ಮನೆಯವ್ರು ಕೂಡ ರೆಡಿಯಾಗಿ ಹೊರಗಡೆ ವೆಯ್ಟ್ ಮಾಡ್ತಿದ್ರು. ಹಾಗೆ ಅಚ್ಚು ನೋಡಿ, ಇಲ್ಲಿ ಅವನು ರೆಡಿಯಾಗಿ ನಿಂತಿದ್ದಾನೆ. ನಾನು ಸುಮ್ಮನೆ ಇಲ್ಲಿ ನಿಂತ್ಕೊಳ್ಳೋ, ನಿಂದು ಔಟ್ಫಿಟ್ ನೋಡೋಣ ಅಂತಂದರೆ ಅವನು ಸ್ಟ್ಯಾಂಡಿಂಗ್ ಓವೇಶನ್ನು ಮಾಡ್ತಾ ಇದ್ದ. ಸೊ ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಮ್ಮ ಮೈಸೂರಲ್ಲಿ ಸುಬ್ರಹ್ಮಣ್ಯ ನಗರ ಇದು, ಹೆಬ್ಬಾಳಲ್ಲಿ.
ಸೊ ಅಲ್ಲಿರೋಂತಹ ದೇವಸ್ಥಾನ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಈ ಲೈಟಿಂಗ್ಸ್ ಎಲ್ಲ ಏನಕ್ಕೆ ಡೆಕೋರೇಷನ್ ಅಂದರೆ, ಈಗ ಮೈಸೂರಲ್ಲಿ ಎಲ್ಲ ಕಡೆಯೂ ಆಷಾಢದಲ್ಲಿ ಚಾಮುಂಡೇಶ್ವರಿ ಪೂಜೆ ನಡೀತಾ ಇದ್ದಲ್ವ, ಹಾಗಾಗಿ. ಸೊ ನಾವೀಗ ರೀಚ್ ಆಗಿದ್ದೀವಿ ನೋಡಿ. ದೀಕ್ಷದು ನ್ಯೂ ಡ್ರೆಸ್ ಇದೇನೆ, ಸ್ವಲ್ಪ ಶರ್ಟ್ ಲೂಸ್ ಆಗಿತ್ತು ಅವನಿಗೆ, ಬಟ್ ಒಳ್ಳೆಯದಾಯ್ತು ಅಂದ್ಕೊಂಡೆ, ಯಾಕಂದರೆ ತುಂಬ ಬಟ್ಟೆಗಳು ಹಾಗೆ ಇದೆ, ಅದೆಲ್ಲ ಹಾಕ್ಕೊಂಡ ಮೇಲೆ ಇದನ್ನು ಹಾಕೋಷ್ಟರಲ್ಲಿ ತುಂಬ ದಿವಸ ಒಂದು ವರ್ಷವೇ ಆಗುತ್ತೆ. ಯಾಕೆಂದರೆ ಮುಂಚೆ ತಗೊಂಡಿರೋ ಬಟ್ಟೆಗಳು, ಯೂನಿಫಾರ್ಮ್ ಹಾಕೋದ್ರಿಂದ ಎಲ್ಲ ಡ್ರೆಸ್ಗಳು ಹಾಗೆ ಉಳ್ಕೊಳ್ಳುತ್ತೆ. ಸೊ ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ವಿ. ಗಣಪತಿ, ಸುಬ್ರಹ್ಮಣ್ಯ ಮತ್ತು ಆಂಜನೇಯ ದೇವರು ಇರೋವಂಥದ್ದು ಇಲ್ಲಿ. ನಾವು ಆಲ್ಮೋಸ್ಟ್ ಯಾವಾಗಲೂ ಇಲ್ಲಿಗೆ ಹೆಚ್ಚಾಗಿ ಬರುವಂಥದ್ದು. ಸೊ ಈಗ ಆಂಜನೇಯ ದೇವರಿಗೆ ಅರ್ಚನೆ ಮಾಡಿಸ್ತಾ ಇದ್ವಿ. ಸೊ ನಾವು ಇಲ್ಲಿ ಎಣ್ಣೆ ತಗೊಂಡೋಗಿ ಕೊಟ್ಟರೆ ಆ ದೇವ್ರಿಗೆ ನಾವೇ ಇದು ಮಾಡ್ಬೋದಲ್ವ, ಎಣ್ಣೆ ಅಭಿಷೇಕ ಮಾಡ್ಬೋದಲ್ವ. ಸೊ ಅದನ್ನು ಮಾಡಿಸ್ತಾ ಇದ್ರು. ಹಾಗೆ ಅದೆಲ್ಲ ಆದಮೇಲೆ ದೀಕ್ಷಣ ಮತ್ತು ಅವರಪ್ಪನ ಕಳಿಸ್ಬಿಟ್ಟು ನಾವು ಹೊರಗಡೆ ಬಂದ್ವಿ, ಅಚ್ಚು ಮತ್ತು ನಾನು. ಅವನಿಗೆ ಏನಾದರೂ ಗಿಫ್ಟ್ ತೊಗೊಂಡೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ಏನೂ ತೊಗೊಂಡಿರಲಿಲ್ಲ, ಬಟ್ ಅವನಿಗೆ ಗೊತ್ತಿಲ್ಲ ನಾವು ಏನಕ್ಕೆ ಬಂದಿದ್ದೀವಿ ಅಂತ. ಸರ್ಪ್ರೈಸ್ ಕೊಡೋಣ ಅಂತ ಅವನು ಯಾವಾಗಲೂ ಕೇಳ್ತಾನೇ ಇದ್ದ, ವಾಲಿಬಾಲ್ ಕೊಡಿಸು ಅಂತ ಅಂದ್ಬಿಟ್ಟು ಕೊಡಿಸಿರ್ಲಿಲ್ಲ. ಸುಮಾರು ಒಂದು ವರ್ಷವೇ ಆಯಿತು ಅವ್ನು ಕೇಳೋಕ್ಕೆ ಶುರುವಾಗಿ. ಇವಾಗ ಕೊಡಿಸೋಣ ಅಂತ ಅಂದ್ಕೊಂಡು ಬಂದಿದ್ವಿ. ಅಚ್ಚು ಹತ್ರ ಸೇವಿಂಗ್ಸ್ ಅಮೌಂಟ್ ಇದೆ ಸ್ವಲ್ಪ, ಸೊ ಅದರಲ್ಲೇ ಕೊಡಿಸಿದ್ದು ಅಂತ ಹೇಳು ಅಂತ ಅವನಿಗೆ ಹೇಳಿಕೊಟ್ಟಿದ್ದೆ ನಾನು. ಬಟ್ ನಾನೇ ಪೇ ಮಾಡ್ತಿರೋದು ನನ್ನ ದುಡ್ಡಲ್ಲೇ. ಆದರೂ ತಮ್ಮ ಕೊಡಿಸಿದ್ದು ಅಂದರೆ ಅವನಿಗೊಂದು ಬಾಂಡಿಂಗ್ ಇರುತ್ತಲ್ವ ಅವರಿಬ್ರಿಗೆ ಅಂತ ಅಂದ್ಬಿಟ್ಟು ಅಚ್ಚುಗೆ ಹೇಳಿದ್ದೆ, ನಿನ್ನ ದುಡ್ಡಲ್ಲಿ ಕೊಡ್ತಾ ಇರೋದು ಅಂತ ಹೇಳು, ಬಟ್ ನಾನೇ ಕೊಟ್ಟಿರ್ತೀನಿ ಅಂತ ಅಂದ್ಕೊಂಡು. ಸೊ ಈಗ ಗಿಫ್ಟ್ ತೊಗೊಂಡಿದ್ದಾಯಿತು ವಾಲಿಬಾಲ್ನ. ಸೊ ಈಗ ನಾವು ಅದು ತೊಗೊಂಡಾದ್ಮೇಲೆ ಅವನಿಗೆ ಕೇಕ್ ತೊಗೊಳ್ಳೋಣ ಅಂತ ಬಂದಿದ್ವಿ. ಆ್ಯಕ್ಚುಲಿ ಅವನು ಅಂದ್ಕೊಂಡಿದ್ದು ಈ ವರ್ಷದಿಂದ ಯಾವ ಕೇಕ್ ಕಟ್ಟಿಂಗ್ ಇದೆಲ್ಲ ಮಾಡೋದು ಬೇಡ, ನಾನು ಮಾಡಲ್ಲ ಅಂತ ಹೇಳ್ತಾ ಇದ್ದ. ಸೊ ನಾನು ಆದರೂ ಇರಲಿ, ಇಷ್ಟು ವರ್ಷ ಮಾಡಿಸಿದ್ದೀವಲ್ವ, ಇವಾಗ ಒಂದು ಮೆಮೋರೀಸ್, ಅದು ಸ್ವಲ್ಪ ದೊಡ್ಡವರಾದಮೇಲೆ ಈ ಫೋಟೋಸ್ ಎಲ್ಲ ನೋಡಿದಾಗ ಒಂದು ಮೆಮೋರಿ ಇರುತ್ತೆ. ಅಚ್ಚಿಗೆ ಕೇಕ್ ಅಂದರೆ ತುಂಬ ಇಷ್ಟ, ಅದಕ್ಕೆ 1 ಕಿಲೋದು ಸೆಲೆಕ್ಟ್ ಮಾಡ್ತಾಯಿದ್ದ ಅವನು. ನಾನು ಬೇಡ, 1/2 ಕಿಲೋ ಸಾಕು, ಯಾಕಂದರೆ ಅವನಿಗೆ ಜಾಸ್ತಿ ತಿಂದರೆ ಆಗಲ್ಲ, ವೀಸಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ತೊಗೊಂಡಿದ್ದಾಯಿತು, ನೋಡೋಣ ಬನ್ನಿ ನೆಕ್ಸ್ಟ್ ಏನಾಗುತ್ತೆ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ನಮ್ಮ ಅಣ್ಣಿಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಇದ್ದೀವಿ, ಏನು ಮಾಡ್ತೀವಿ ಅಂತ ಹಿಂಗೆ ನೋಡ್ಕೊಳ್ಳಿ. ಅದೇನಂತ ವಿಡಿಯೋನ ಲಾಸ್ಟ್ ತನಕ ನೋಡಿ, ಸೊ ಗೊತ್ತಾಗುತ್ತೆ. ನೋಡೋ ಮುಂಚೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ. ಸೊ ಅಚ್ಚು ಇಲ್ಲಿ ಪ್ರ್ಯಾಂಕ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾನೆ. ಸೊ ಏನು ಪ್ರ್ಯಾಂಕ್ ಮಾಡ್ತಾನೆ ಏನು, ವಿಡಿಯೋನ ಲಾಸ್ಟ್ ತನಕ ನೋಡಿ. ಅಚ್ಚು ಪ್ರ್ಯಾಂಕ್ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ, ಮತ್ತು ಈಗ ಗ್ರೀಟಿಂಗ್ ಕಾರ್ಡ್ ರೆಡಿ ಮಾಡ್ತಿದ್ದಾನೆ ಅವ್ರ ಅಣ್ಣಂಗೆ ವಿಶಸ್ ಬರ್ಕೊಡೋಕ್ಕೆ ಅಂತ. ಅದೇ ಏನೇನೋ ಮಾಡ್ತಾ ಇತ್ತು, ನಾನೇನು ಹೀಗೆ ಮಾಡೋ ಹಾಗೆ ಮಾಡು ಅಂತ ಅವನಿಗೇನು ಅಸಿಸ್ಟ್ ಮಾಡಿಲ್ಲ, ಸುಮ್ಮನೆ ಅವ್ನಿಗೆ ಇಷ್ಟ ಬಂದಂಗೆ ಮಾಡಲಿ ಅಂತ ಅಂದ್ಬಿಟ್ಟು. ಹಾಗೆ ದೀಕ್ಷ ಈಗ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದಾನೆ ನಮ್ಮಪ್ಪ ಮತ್ತು ಅಮ್ಮನ ಜೊತೆ. ಅವರು ಸೆಲೆಬ್ರೇಷನ್ ಹೇಗೆ ಏನು ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದ್ದರು. ದೀಕ್ಷಿಗಾಗಲಿ ಮತ್ತು ನಮ್ಮ ಮನೆಯವ್ರಿಗಾಗಲಿ ಸ್ವಲ್ಪ ಕೂಡ ಏನೂ ಐಡಿಯಾ ಇರಲಿಲ್ಲ ನಾವೇನೇನು ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು. ಇಲ್ಲ ಕಣಮ್ಮ, ಗೊತ್ತಾಯ್ತೆ ಅಮ್ಮ ಕಪ್ಪ. ಫಸ್ಟಿಗೆ ಕೇಕ್ ಕಟ್ ಮಾಡುವಾಗ ಅಣ್ಣಂಗೆ ಗಿಫ್ಟ್ ತಂದಿದೀವಿ, ಕೊಡ್ತೀವಿ. ಸ್ಪಾರ್ಕ್ದೇನು ತಂದಿಲ್ಲ ನಾನು, ಬೇಡ ಸುಮ್ಮನೆ ಅದೆಲ್ಲ ಅಂದ್ಬಿಟ್ಟು. ಕಟ್ ಮಾಡ ಮುಂಚೆನೆ ಕೇಕ್ ತಿಂತಾನೆ. ಇದು ಯಾವ ಮ್ಯೂಸಿಕ್?
ಪ್ರೀತಿ ಸೌಖ್ಯವು ನಿನ್ನದಾಗಲಿ. ಯಾರು ಹೇಳ್ತಾರೆ ಅಲ್ಲ, ಒಂದು ಫೋಟೋ ತೆಗಿ ಹೋಗು, ತಿನ್ಸ್ಕೊಂತಿಂಗೆಲ್ಲ ಹೇಳ್ತಿಲ್ಲ ನಟ್ಟೆ, ಅದನ್ನ ನೀಟಾಗಿ ಹೇಳು. ನೀನೇಳು 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 ಶಿವು ಶಿವಕುಮಾರ್ ಸ್ವಲ್ಪ ಬನ್ನಿ, ನಮ್ದು ಒಂದು ಫೋಟೋ ಇಡೀರಿ. ಅಜ್ಜಿ ಈ ಕಡೆ ಬರ, ಕೊಡು ಅಚ್ಚು. ಏನಂತ ಹೇಳ್ಬಿಟ್ ಕೊಡ್ಬೇಕು, ತಗೋಣ ಅಂತಿದ್ಯಲ್ಲ. ಅದು ಆಮೇಲೆ ಓದುವೆ, ಇದು ಓಪನ್ ಮಾಡು ಆಮೇಲೆ ದೀಕ್ಷು ಗ್ರೀಟಿಂಗ್. ನಾನು ಹತ್ರ ತಗೊಂಡ್ಬರ್ತೀನಿ ಫೋನ್ ಅವಾಗ. ಫಸ್ಟ್ ತೆಗೆದು ನೋಡ, ನೀನೇ ತಾನೇ ಸ್ಲಿಪ್ಪರ್ ಇಲ್ಲ, ನಾನು ಹೊಲಿಸ್ಬೇಕು ಹೊಲಿಸ್ಬೇಕು ಅಂದಿದ್ದು. ಈ ಬಾಕ್ಸ್ ತೆಗಿ ಅಡಿಲಿರೋದನ್ನ. ಅಚ್ಚು ವೆಯ್ಟ್, ನೀನ್ ಕ್ಯೂರಿಯಸ್ ಆಗಿ ವೆಯ್ಟ್, ಒಡ್ದೋಗುತ್ತೆ ನಿಧಾನಕ್ಕೆ ತೆಗಿ. ಯಾಕೆ ಅದ ಎತ್ಕೋ ಫಸ್ಟ್ ಈಚೆಗೆ ದೀಕ್ಷು. ಏನ್ ಬರ್ದೈತು ಓದು ಅಚ್ಚು, ಏನೋ ಬರ್ದಿದ್ದಾನು, ಓಪನ್ ಮಾಡಿ ತೋರ್ಸು. ಒಂದ್ ಸ್ವಲ್ಪ ಕರುಣೆ ಇರ್ಲಿ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಬಕ್ರ ಬರ್ತ್ಡೇ ದಿನನೇ ಬಕ್ರ ಅದ. ಅಲ್ಲ ನಟ ಕೇಕೆ ತರಬೇಡಿ, ಬೇಡ ನನ್ಗೆ ಬರ್ಡೇ ಅಂತಿದ್ದ ಅವನು. ಮತ್ ಗಿಫ್ಟ್ ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯ ನೀನು? ಅಲ್ಲ ನಟ ಇಲ್ಲಿ ನೋಡಿ ನಟ, ಕೇಕ್ ಬೇಡ ಅಂತೆ, ಗಿಫ್ಟ್ ಬೇಕಂತೆ. ಬೇಡ ಬೇಡ ಅನ್ಕೊಂಡು ಇವನೇ ಮುಗಿಸ್ತವನೇ ಆಗ್ಲಿಲ್ಲ. ಚೆರಿ ಅಷ್ಟೇ, ಇನ್ ಕೇಕ್ ನೀನ್ ಮುಟ್ಟಂಗಿಲ್ಲ. ತಕ್ಕೊಡು ಎಸ್. ನಮ್ಮ ಅಚ್ಚನ್ ಕಟ್ಕೊಂಡು ಯಾವ ಪ್ರ್ಯಾಂಕು ಕ್ಯೂರಿಯಸ್ ವಿಡಿಯೋ ಮಾಡೋಕ್ಕಾಗಲ್ಲ. ಇವನ್ಗೆ ಐಡಿಯಾ ಬರ್ತಿರ್ಲಿಲ್ಲ, ಅವನೇನು ಹೇಳ್ದೆ ಹೇಳು, ತಗೊಂಬರಕ್ ಹೋಗುವಾಗಲೇ ಹೇಳ್ಬಿಟ್ಟು ಹೋಯ್ತಾವ್ನಿ, ಅಮ್ಮ ಪ್ರ್ಯಾಂಕ್ ವಿಡಿಯೋ ಮಾಡಕ್ ನಾನು ರೆಡಿ ಇದ್ದೀನಿ. ಆ್ಯಕ್ಚುಲಿ ಇವರಿಬ್ಬರಲ್ಲಿ ಹೇಗೆ ಅಂದರೆ, ದೀಕ್ಷು ಫುಲ್ ಇಂಟ್ರೋವರ್ಟ್, ಅವನೇನಿದ್ರು ಮನಸ್ಸಲ್ಲೇ, ಹೊರಗೆ ಅಷ್ಟು ಎಕ್ಸ್ಪ್ರೆಸ್ ಮಾಡಲ್ಲ. ತುಂಬ ಖುಷಿ ದುಃಖ ಆದರೆ ಬೇಗ ಅಳ್ತಾನೆ, ಬಟ್ ಇನ್ನು ಬೇರೆ ಏನಾದರೂ ಭಾವನೆಗಳು, ನಮ್ಮ ಬಗ್ಗೆ ಏನೇ ಅವನಿಗೆ ಭಾವನೆಗಳಿದ್ರೂ ಅದನ್ನು ಎಕ್ಸ್ಪ್ರೆಸ್ ಮಾಡಲ್ಲ ಅವನು ಅಷ್ಟು. ತುಂಬ ಚಿಕ್ಕ ಮಗುವಿಂದನೂ ಅವನು ಆ ಥರನೇ, ಆದರೆ ಅಚ್ಚು ಉಲ್ಟ, ಅವನು ಬೇಗ ಎಕ್ಸ್ಪ್ರೆಸ್ ಮಾಡ್ತಾನೆ. ಸೊ ಅವನಿಗೆ ಖುಷಿ ಆಯಿತು. ಹಾಗೆ ನೋಡಿ ಇಲ್ಲಿ ಅಚ್ಚದು ಗ್ರೀಟಿಂಗ್ ಅವನು ಬರೆದಿದ್ದು, ಪಾಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದೆ, ಆದರೂ ಪರವಾಗಿಲ್ಲ. ಏನೋ ಒಂದು ಅವನ ಖುಷಿಗೆ ಅವನೇನೋ ಒಂದು ಮಾಡಿದ, ಅಷ್ಟಾದರೂ ಮಾಡಿ ಕೊಡಬೇಕು ಅನ್ನೋದು ಅವನ ಮನಸ್ಸಲ್ಲಿ ಬಂದಿದೆಯಲ್ಲ ಅಂದ್ಕೊಂಡೆ ನಾನು. ಫ್ರಮ್ ಬರೆಯೋಕ್ಕೆ ಫಾರ್ಮ್ ಅಂತ ಬರೆದಿದ್ದ, ಬಟ್ ಖುಷಿ ಆಯಿತು. ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.